ಡಿಸೆಂಬರ್ ಎರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಈಗ ನೀನೇಕೆ ಸಾವಕಾಶ ಮಾಡುತ್ತಿ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೆರಡು ಹದಿನಾರು ತಮ್ಮ ಪ್ರಭಾವದಿಂದ ಇತರರನ್ನು ಸರಿಯಾದ ಮಾರ್ಗಕ್ಕೆ ತರಲು ಉದ್ದೇಶಿಸುವವರೆಲ್ಲರೂ ಅನುಸರಿಸಬೇಕಾದ ಸೂಕ್ತ ವಿಷಯವು ಈ ಹೇಳಿಕೆಯಲ್ಲಿ ನೇರವಾಗಿ ಅಡಗಿದೆ ಇವರನ್ನು ಪರಿಪೂರ್ಣತೆಯಿಂದ ತುಂಬಿದ ವಿಧೇಯತೆಗೆ ಪ್ರೇರೇಪಿಸಿ ಸತ್ಯಕ್ಕೂ ಮತ್ತು ಕರ್ತನಿಗೂ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಥಿಸಿಕೊಳ್ಳಲು ಒತ್ತಾಯ ಮಾಡುವುದು ಅವಶ್ಯ ಅವರು ಸತ್ಯದ ಪರಿಜ್ಞಾನಕ್ಕೆ ಬಂದು ಕರ್ತನನ್ನು ನಂಬಿಕೆಯ ಕಣ್ಣುಗಳಿಂದ ನೋಡಿ ಆತನ ಧ್ವನಿಯನ್ನು ಕೇಳಿದ ಮೇಲೂ ಆತನಿಗೆ ಅವಿಧೇಯರಾಗಿರುವವರಿಗೆ ಸ್ವಲ್ಪ ಸಮಯದ ನಂತರ ಲೋಕದ ಆಶೆಗಳು ಶಾರೀರಿಕ ವ್ಯಾಮೋಹ ಮುಂತಾದ ಶೋಧನೆಗಳು ಬರುವುದು ಸಹಜ ಹಾಗೂ ಸೈತಾನನು ಅಂತಹವರಿಗೆ ಹೇಳುವುದೇನೆಂದರೆ ನೀನು ವಿಪರೀತವಾಗಿ ಸತ್ಯವನ್ನು ಏಕೆ ಅನುಸರಿಸುತ್ತಿ ನೀನು ಸಾಧಾರಣವಾಗಿ ಅನುಸರಿಸಿದರೆ ಸಾಕು ಏಕೆ ನೀನು ಕರ್ತನಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರತಿಷ್ಠಿಸಿಕೊಂಡಿರುವೆ ಹಾಗೂ ನಿನ್ನ ನೆರೆಹೊರೆಯವರು ಮತ್ತು ಸ್ನೇಹಿತರು ನಿನ್ನ ವಿಷಯದಲ್ಲಿ ಬೇರೆ ರೀತಿಯಲ್ಲಿ ತಿಳಿಯುವರು ಹಾಗೂ ನಿನ್ನ ನಿರೀಕ್ಷೆ ಆಕಾಂಕ್ಷೆಗಳಿಂದ ನೀನು ದೂರವಾಗುವುದಲ್ಲದೆ ನಿನ್ನ ಸ್ನೇಹಿತರೆಲ್ಲರೂ ವೈರಿಗಳಾಗುವರು ಮತ್ತು ಇದರಿಂದ ನೀನು ತುಂಬಲಾರದ ನಷ್ಟವನ್ನು ಅನುಭವಿಸುವಿ ಆದುದರಿಂದ ನಿಧಾನವಾಗಿ ಸಾಗು ಎಂಬ ಸಲಹೆ ಸೈತಾನನಿಂದ ಬರುವುದು